ಸ್ಥಳ. ಇದು ಕರಾವಳಿಯ ಗಂಡು ಕಲೆ. ರಂಗಸ್ಥಳದಲ್ಲಿ ಕೃಷ್ಣಮೂರ್ತಿ ಉರಾಳ ಇವರು ಸ್ತ್ರೀ ವೇಷವನ್ನ ಎಷ್ಟು ಸುಂದರವಾಗಿ ಮಾಡುತ್ತಾರೋ ಅಷ್ಟೇ ಅಚ್ಚುಕಟ್ಟಾಗಿ ಪುರುಷ ವೇಷವನ್ನು ಕೂಡ ನಿಭಾಯಿಸಬಲ್ಲರು. ಸ್ತ್ರೀ ವೇಷದ ಗಾಂಭೀರ್ಯ ಹಾಗೂ ಕಸೆ ಸ್ತ್ರೀ ವೇಷ, ರಕ್ಕಸ ಸ್ತ್ರೀ ವೇಷಗಳನ್ನ ಮಾಡಬಲ್ಲಂತಹ ಸಾಮರ್ಥ್ಯವುಳ್ಳ ಒಬ್ಬ ಅತ್ಯುತ್ತಮ ಹಿರಿಯ ಕಲಾವಿದ ಉರಾಳ ಅವರಿಗೆ ರಂಗಭೂಮಿಯ ಹಿನ್ನೆಲೆ ಇರುವುದರಿಂದ ಇದು ಅವರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್. ಹಾಗೂ ದಿವಂಗತ ಕೋಟಾ ಶಿವರಾಮ್ ಕಾರಂತರ ಜೊತೆಗಿನ 14 ವರ್ಷದ ಒಡನಾಟ ಇವರ ವೃತ್ತಿ ಬದುಕಿನ ಅಮೂಲ್ಯ ಕ್ಷಣವಾಗಿದ್ದು ಸುಳ್ಳಲ್ಲ. ತಮ್ಮ ಶಾಲಾ ದಿನಗಳಲ್ಲೇ ಯಕ್ಷಗಾನದ ಕಡೆ ಅತಿ ಆಸಕ್ತಿ ಹೊಂದಿದ್ದ ಇವರು ನಾಟಕ, ಯಕ್ಷಗಾನದಲ್ಲಿ ಪಾತ್ರಗಳನ್ನು ಮಾಡುತ್ತಾ ತಮ್ಮ ಪದವಿ ಮುಗಿಸಿ ನಂತರ ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಂಡರು. ವಾಸುದೇವ್ ಉರಾಳ ಮತ್ತು ಕಾಮಾಕ್ಷಿ ಅವರ ಸುಪುತ್ರರಾಗಿ ತಮ್ಮ ಬದುಕಿನ ದಾರಿ ಕಂಡುಕೊಂಡವರು ಕೃಷ್ಣಮೂರ್ತಿ ಉರಾಳ. ಹಾಗೂ ಇವರಿಗೆ ಒಬ್ಬ ಮಗನಿದ್ದು ಇದೀಗ ಸುಂದರ ಕುಟುಂಬದ ಜೊತೆ ತಮ್ಮ ವೃತ್ತಿ ಜೀವನವನ್ನು ಮಾಡುತ್ತಿದ್ದಾರೆ. ಇನ್ನಷ್ಟು ಇವರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ರಂಗಸ್ಥಳದಲ್ಲಿ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನೋಡೋಣ. ಹಾಯ್, ಹಲೋ ವೀಕ್ಷಕರೇ, ನಮಸ್ತೆ. ಡೆಮೊಕ್ರೆಟಿಕ್ ಟಿವಿಯ ರಂಗಸ್ಥಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸಂದೇಶ್ ಶೆಟ್ಟಿ ಹಾಜರಿ. ಇವತ್ತು ನಮ್ಮ ಜೊತೆ ಶಿವರಾಮ್ ಕಾರಂತರ ಶಿಷ್ಯ, ಯಕ್ಷಗುರು ಹಾಗೂ 37 ವರ್ಷಗಳ ಕಾಲ ಸತತ ಯಕ್ಷರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುವಂಥ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ಮತ್ತೆ ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಕಾರ್ಯಕ್ರಮಕ್ಕೆ ನಿಮಗೆ ವಿಶೇಷವಾದ ಸ್ವಾಗತ ಸರ್. ಇವರು ಕೃಷ್ಣಮೂರ್ತಿ ಉರಾಳ ಅಂತ ಯಕ್ಷರಂಗದಲ್ಲಿ ತಮ್ಮದೇ ಆದ ಒಂದು ಸಾಧನೆಯಿಂದ ಗೈದಂತಹ ಒಬ್ಬ ಮೇರು ಕಲಾವಿದ. ಇವರ ಹತ್ರ ಒಂದಿಷ್ಟು ಯಕ್ಷಗಾನ, ಯಕ್ಷರಂಗದ ಬಗ್ಗೆ ವಿಚಾರಗಳನ್ನು ಮಾತಾಡೋಣ. ಸರ್, ಎಷ್ಟನೇ ವರ್ಷಕ್ಕೆ ನೀವು ಯಕ್ಷರಂಗಕ್ಕೆ ಪ್ರವೇಶ ಮಾಡಿದಿರಿ? ಕಾರಂತರ ಜೊತೆಗೆ ನಿಮ್ಮ ಆ ದಿನಗಳು ಹೇಗಿತ್ತು? 1982ನೇ ಇಸವಿಯಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ನಾನು ಯಕ್ಷಗಾನವನ್ನು ಕಲಿಯೋದಕ್ಕೆ ಸೇರಿಕೊಂಡೆ. ಆದರೆ ಹಿಂದೆ ಕೂಡ ಒಮ್ಮೆ ಪ್ರಯತ್ನ ಪಟ್ಟಿದ್ದೆ ನನ್ನ ಶಾಲೆಯ ದಿನಗಳಲ್ಲಿ. ಆದರೆ ಅದು ಆಗ ನನ್ನ ವೈಯಕ್ತಿಕ ಕಾರಣ ಇರಬಹುದು, ಮತ್ತು ಸ್ವಲ್ಪ ಏನೋ ಆಕಸ್ಮಿಕವಾಗಿ ನನಗೆ ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕಾಗಲಿಲ್ಲ. ಮುಂದೆ ನನಗೆ 22ನೇ ವರ್ಷ, ಆಗ 1982ರಲ್ಲಿ ಯಕ್ಷಗಾನ ಕೇಂದ್ರ ಉಡುಪಿಯಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಪಡೆಯಾದೆ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತ ಕೋಟಾ ಚಂದ್ರಶೇಖರ ಆಚಾರ್ಯ ಅಂತ. ಅವರು ಒತ್ತಾಯದ ಮೇರೆಗೆ ನಾನು ಆವತ್ತು ಯಕ್ಷಗಾನ ಕೇಂದ್ರಕ್ಕೆ ಸೇರಿಕೊಂಡ. ಅಲ್ಲಿ ಕೋಟಾ ಮಹಾಬಲ ಕಾರಂತರು, ನೀಲಾವರ ರಾಮಕೃಷ್ಣಯ್ಯ ಮತ್ತು ಹೆರಂಜಾಲು ವೆಂಕಟರಮಣ ಗಾಣಿಗಂತ 3 ಜನ ದಿಗ್ಗಜ ಗುರುಗಳಿದ್ದರು. ಆಗ ಅವರಿಂದಾಗಿ ಯಕ್ಷಗಾನ ಶಿಕ್ಷಣವನ್ನು ನಾನು ಪಡೆದೆ. 1 ವರ್ಷದಲ್ಲಿ ಅಲ್ಲಿ ತರಗತಿಯಲ್ಲಿದ್ದು ಯಕ್ಷಗಾನವನ್ನು ಕಲಿತೆ. 83ನೇ ಇಸವಿಯಲ್ಲಿ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಆಗಾಗ ಅಲ್ಲಿ ಕೇಂದ್ರಕ್ಕೆ ಬರ್ತಾಯಿದ್ರು. ಅವರದ್ದೇ ಆದಂತಹ ಬ್ಯಾಲೆ ತಂಡವನ್ನು ರಚನೆ ಮಾಡಿದರು 83ನೇ ಇಸವಿಯಲ್ಲಿ. ಆ ಬ್ಯಾಲೆ ತಂಡಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ನನ್ನ ರೂಪ ಮತ್ತು ನನ್ನ ಅಭ್ಯಾಸದ ಕ್ರಮ ಇದನ್ನೆಲ್ಲ ಗಮನಿಸಿದಂತಹ ಕಾರಂತರು ಕಲಾವಿದನನ್ನಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡರು. ಪ್ರಮುಖವಾಗಿ ಆ ಕಾಲದಲ್ಲಿ ನೋಡುವುದಕ್ಕೆ ನಾನು ಸ್ವಲ್ಪ ಚೆಂದ ಇದ್ದಿದ್ದರಿಂದ ಸ್ತ್ರೀ ವೇಷಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡರು. ಬೇಲೆ ತಂಡದಲ್ಲಿ ಸ್ತ್ರೀ ವೇಷಧಾರಿಯಾಗಿ ನಾನು 83ನೇ ಇಸವಿಯಿಂದ ಗುರುಗಳಾದಂತಹ ಶಿವರಾಮ್ ಕಾರಂತರ ನಿರ್ದೇಶನದ ಮೇರೆಗೆ ಆ ಬೇಲೆ ತಂಡದಲ್ಲಿ ನಾನು ಕಲಾವಿದನಾಗಿ ಸೇರ್ಪಡೆಯಾದೆ. ಅಲ್ಲಿಂದ ಪ್ರಾರಂಭ ಆಯಿತು. ಆಮೇಲೆ ಇದೀಗ 37 ವರ್ಷ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಮುಂದೆ ಈ ಕ್ಷೇತ್ರದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವ ಅವಕಾಶ ಒದಗಿ ಬಂತು. ಹಾಗೆ ಮೊದಲು ಕಲಾವಿದನಾಗಿ ಸೇರ್ಪಡೆಯಾದರೂ ಕೂಡ ಮುಂದೆ ಈ ಯಕ್ಷಗಾನದ ವೇಷಭೂಷಣ ಮತ್ತು ಮುಖವರ್ಣಿಕೆ ಇದರ ಬಗ್ಗೆ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅಂಥೇಳಿ ಮೇಕಪ್ ಆರ್ಟಿಸ್ಟ್ ಪ್ರಸಾರಣ ಕಲಾವಿದನಾಗಿ ನಾನು ಕೆಲಸ ಪ್ರಾರಂಭ ಮಾಡಿದೆ. ಆಮೇಲೆ ನನ್ನದೇ ಆದಂತಹ ಒಂದು ಪ್ರಸಾದನ ಸಂಸ್ಥೆಯನ್ನು ಹುಟ್ಟುಹಾಕಿದೆ. 25 ವರ್ಷಗಳ ಕಾಲ ಅದನ್ನು ಮುನ್ನಡೆಸಿದೆ. ಆಮೇಲೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂದದ್ರಿಂದ ಅದನ್ನು ಸ್ಥಗಿತಗೊಳಿಸಿದೆ. ಯಕ್ಷಗಾನದ ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸ್ತಾ ಬಂದೆ. ಸುಮಾರು 30 ವರ್ಷದಿಂದ ಈ ಯಕ್ಷಗಾನ ಕಲಿಸುವ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಸರ್, ಕಾರಂತರ ಜೊತೆಗೆ ನೀವು ಬೇಲೆ ತಂಡ ಅಂತ ಹೇಳಿದ್ರಿ. ಆ ಬೇಲೆ ತಂಡ ಅಂದರೆ ಏನು ಸರ್? ಅಲ್ಲಿ ಯಾವ ರೀತಿ ಇರುತ್ತೆ? ಯಕ್ಷಗಾನದ ಇವಾಗಿನ ಕ್ರಮಗಳಿರುತ್ತಾ? ಅಲ್ಲಿ ವಿಶೇಷವಾಗಿ ಬೇರೆ ರೀತಿಯಾಗಿ ಯಕ್ಷಗಾನ ಪ್ರದರ್ಶನಗೊಳ್ತದೆ? ಹೇಗೆ ಅದು? ಯಕ್ಷಗಾನ ಬೇಲೆ ಅಂತ ಹೇಳಿದರೆ ಅದು ಡಾಕ್ಟರ್ ಕಾರಂತರ ಕಲ್ಪನೆ. ಯಾಕೆ ಕೇಳಿದರೆ, ಕನ್ನಡವನ್ನು ಗೊತ್ತಿಲ್ಲದಂತಹ ನಮ್ಮ ದೇಶದ ಅನ್ಯ ರಾಜ್ಯಗಳ ಪ್ರೇಕ್ಷಕರಿಗೆ, ಮುಖ್ಯವಾಗಿ ವಿದೇಶದ ಪ್ರೇಕ್ಷಕರಿಗೆ ಯಕ್ಷಗಾನ ಸುಲಭ ರೀತಿಯಲ್ಲಿ ಅರ್ಥ ಆಗಬೇಕು ಅನ್ನುವಂಥ ಕಲ್ಪನೆಯನ್ನಿಟ್ಟುಕೊಂಡು ಅವರ ಯಕ್ಷಗಾನದಲ್ಲಿದ್ದಂತಹ ಮಾತಿನ ವಿಭಾಗವನ್ನು ಕಡಿತಗೊಳಿಸಿದರು. ಆ ಬ್ಯಾಲೆಯಲ್ಲಿ ಮಾತಿಲ್ಲ, ಮಾತನಾಡುವುದಕ್ಕಿಲ್ಲ, ಅರ್ಥ ಹೇಳಲಿಕ್ಕಿಲ್ಲ. ಭಾಗವತರ ಪದ್ಯ, ಅದಕ್ಕೆ ತಕ್ಕದಂಥ ಹಿಮ್ಮೇಳ, ಆಮೇಲೆ ವೇಷದ ಮುಖೇನ ಅಭಿನಯದ ಮೂಲಕ ಆ ಕುಣಿತ, ಹಾವಭಾವ, ಅಭಿನಯ ಇವುಗಳಲ್ಲೇ ಆ ಕಥೆಯನ್ನು ಅರ್ಥ ಮಾಡಿಸುವುದು ಅದು ಅವರ ಕಲ್ಪನೆಯಾಗಿತ್ತು. ಹಾಗೆ ಅವರು ನಿರ್ದೇಶನವನ್ನು ಕೊಡ್ತಾ ಇದ್ದರು. ಅದನ್ನು ನಾವು ಅಭ್ಯಾಸ ಮಾಡಿದೆವು. ಸರ್, ಕಾರಂತರ ಜೊತೆಗೆ ಕಳೆದ ದಿನಗಳು ಮತ್ತು ಕಾರಂತರು ಒಂದು ಅವರ ಶಿಷ್ಯರಾಗಿ ನೀವು ಕೆಲಸ ಮಾಡಿದ್ದೀರಿ. ಅನೇಕ ಶಿಷ್ಯವರ್ಗ ಇದೆ. ಅದರಲ್ಲಿ ನಿಮಗೆ ಕಾರಂತರಲ್ಲಿ ಕಂಡಂಥ ವಿಶೇಷ ಗುಣ, ಅವರು ನಿಮ್ಮ ಯಕ್ಷಗಾನದ ಸಂಬಂಧಪಟ್ಟ ಹಾಗೆ ನಿಮಗೆ ಅವರು ವಿಶೇಷವಾದ ತರಬೇತಿ ಕೊಡುವ ಹಿನ್ನೆಲೆಯಲ್ಲಿ ಅವರ ವಿಶೇಷ ಗುಣವನ್ನು ನೀವು ಯಾವುದನ್ನು ಇವತ್ತು ಮೆಲುಕು ಹಾಕ್ತೀರಾ ಸರ್ ಕಾರಂತರವ್ರದ್ದು? ಆ ಕಾರಂತರ ಶಿಷ್ಯನಾಗಿ ನಾನು ಸೇರ್ಪಡೆ ಆದದ್ದು ನನ್ನ ಜೀವನದ ಬಹುದೊಡ್ಡ ಸೌಭಾಗ್ಯ ಅಂತ ಹೇಳ್ತೇನೆ. ಯಾಕೆ ಕೇಳಿದರೆ, ಶಿವರಾಮ ಕಾರಂತರ ಅವರ ಸಾಮೀಪ್ಯ ಸಿಕ್ಕುವುದೇ ಬಹಳ ಕಷ್ಟ. ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವದವರು. ಅವರು ಗುರುಗಳಾಗಿ ನಮಗೆ ಯಕ್ಷಗಾನವನ್ನು, ಯಕ್ಷಗಾನದ ವಿಷಯಗಳನ್ನು, ಯಕ್ಷಗಾನದ ಅಭಿನಯವನ್ನು, ಆ ಬ್ಯಾಲೆಯ ಆ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡ್ತಾ ಇದ್ದರು. ಅವರ ಜೊತೆಯಲ್ಲಿದ್ದಷ್ಟು ದಿವಸ ಒಂದು ಸುವರ್ಣ ಯುಗ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ನಮ್ಮ ಜೀವನದಲ್ಲಿ. ನಾನು ಇವತ್ತು ಒಂದು ಸಾಧಕ ಅಂತ ಈ ಸಮಾಜದಲ್ಲಿ ಗುರುತಿಸಿಕೊಂಡದಿದ್ದರೆ ಅವರ ಒಡನಾಟದಿಂದ. ಅವರು ದೊಡ್ಡ ಪರ್ವತ, ಮೇರು ಪರ್ವತ, ಅವರ ಸಮೀಪಕ್ಕೂ ಕೂಡ ಹೋಗುವಂಥ ಯೋಗ್ಯತೆ ನಮ್ಮದಲ್ಲ. ಯಾಕೆ ಹೇಳಿ, ಸಮುದ್ರ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಎಷ್ಟು ನೀರಿರ್ತದೆ, ಆದರೆ ಅಷ್ಟು ನೀರಿನಲ್ಲಿ ಒಂದು ಬಿಂದು ನೀರು ನಾವು. ಹಾಗೇ ಅವರ ಶಿಕ್ಷಣ, ಅವರ ಆ ಪಾತ್ರದಲ್ಲಿರುವಂತಹ ತನ್ಮಯತೆ, ಅವರು ಅಭಿನಯ ಮಾಡಿ ತೋರಿಸುವಾಗ, ನಮಗೆ ಕಲಿಸುವಾಗ ಒಂದು ಪಾತ್ರ ಆದರೆ ಬೇರೆ ಏನಿಲ್ಲ ಅವ್ರ ತಲೆಯಲ್ಲಿ, ಅದೇ ಪಾತ್ರ ಪ್ರಾಯಪ್ರವೇಶವನ್ನು ಮಾಡ್ತಾಯಿದ್ರು. ಹಾಗೇ ನಮಗೆ ಟ್ರೈನಿಂಗ್ ಕೊಡ್ತಾಯಿದ್ರು. ಅದನ್ನು ನಾವು ಅಭಿನಯದಲ್ಲಿ ಅಳವಡಿಸಿಕೊಂಡು ಯಕ್ಷಗಾನಕ್ಕೆ ಹೊರತಾದಂತಹ ಒಂದು ರೀತಿಯದು. ಯಾಕಂದರೆ ಯಕ್ಷಗಾನದಲ್ಲಿ ಅಷ್ಟು ತನ್ಮಯತೆಯಿಂದ ಅಭಿನಯಿಸುವುದು ಕಡಿಮೆ. ಯಾಕಂದರೆ ಬೇರೆ ಪ್ರಕಾರಗಳಿರ್ತದೆ, ಮಾತಿರ್ತದೆ, ಕತೆ ಹೇಳಲಿಕ್ಕೆ. ಆದರೆ ಇಲ್ಲಿ ನಾವು ಅಭಿನಯವನ್ನೇ ಮುಖ್ಯವಾಗಿ ಮಾಡಬೇಕು. ಕಣ್ಣಿನಲ್ಲಿ, ಮುಖದಲ್ಲಿ ನವರಸಗಳ ಅಭಿನಯವನ್ನು ಮಾಡಬೇಕು. ಕೈಯಲ್ಲಿ, ಕಾಲಲ್ಲಿ. ಅವ್ರು ಹೇಳ್ತಾ ಇದ್ದರು, ಅಭಿನಯ ಎನ್ನುವಂಥದ್ದು ಬರೇ ಮುಖಕ್ಕೆ ಸೀಮಿತವಾದದ್ದಲ್ಲ, ಕೈಗೆ ಸೀಮಿತ ಆದದ್ದಲ್ಲ, ಇಡೀ ದೇಹದಲ್ಲಿ ಅಭಿನಯ ಬರಬೇಕು. ದುಃಖ ಅಂತ ಹೇಳಿದರೆ ನಿಮ್ಮ ತಲೆಯ ಕೂದಲ ತುದಿಯಿಂದ ಹಿಡಿದು ಕಾಲು ಬೆರಳ ತುದಿಯವರೆಗೂ ಅಭಿನಯ ಇರಬೇಕು ಅಂತ. ಅದನ್ನು ನಮಗೆ ಅವರು ಕರಗತ ಮಾಡ್ತಾಯಿದ್ರು, ಅಭಿನಯಿಸಿ ತೋರಿಸ್ತಾಯಿದ್ರು. ಕ್ಷಣ ಕ್ಷಣಕ್ಕೆ ಪರಿವರ್ತನೆ ಆಗುವಂತಹ ಮನೋಭಾವವನ್ನು ವ್ಯಕ್ತಪಡಿಸ್ತಾ ಇದ್ದರು. ಒಂದೀಗ ಒಬ್ಬೊಬ್ಬರು ಒಂದು ಕಾಲದಲ್ಲಿ ಮಹಾಶೇಷ ಬರ್ತದೆ. ಆ ಮಹಾಶೇಷ ಬಂದಾಗ ಆ ಹಾವಿನ ನಡೆ ಹೇಗೆ, ಆ ಹಾವಿನ ಮನಸ್ಥಿತಿ ಹೇಗೆ, ಅದು ಕಣ್ಣು, ಅದರ ಮುಖ, ಅದು ತಿರುಗಿಸುವ ರೀತಿ, ಅದು ಅವರು ಮಾಡುವ ಅಭಿನಯವನ್ನು ನೋಡಿದರೆ ಮತ್ತೆ ನೀವು ವೇಷ ಹಾಕೋದು ಬೇಡ, ಬೇರೆ ಏನೂ ಇದು ಬೇಡ, ಅದು ಹಾವಿನ ರೀತಿಯಲ್ಲೇ ಮಾಡಿ ತೋರಿಸ್ತಾ ಇದ್ರು. ಅದು ಬರಬೇಕು ಮನುಷ್ಯನಲ್ಲಿ ಅನ್ನೋದು ಅವರ ತತ್ವ ಅಭಿನಯದಲ್ಲಿ. ಸರ್, ಈಗ ಕಾರಂತರ ವಿಚಾರ ಮಾಡ್ತಾ ಇರುವಾಗ ಅವರದೊಂದು ವಿಡಿಯೋ ತುಣುಕು ಇದೆ. ಯಕ್ಷಗಾನ ಒಂದು ಅವರದು ಕೇಂದ್ರದಲ್ಲಿ ಒಂದಿಷ್ಟು ವಿಡಿಯೋ ವೈರಲ್ ಆಗ್ತಿತ್ತು, ಅವರು ಅಭ್ಯಾಸ ಮಾಡ್ತಾ ಇರುವಂಥದ್ದು. ಆ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಓಕೆ ಸರ್, ವಿಡಿಯೋ ನೋಡಿದ್ವಿ. ಅಂದರೆ ಹಳೆಯ ವಿಡಿಯೋ ಇದು, ಕಾರಂತರ ಅಪರೂಪದ ವಿಡಿಯೋ ಅಂತ ಹೇಳ್ಬೋದು. ಇದು ಅಲ್ಲಿ ಯಕ್ಷಗಾನದ ಆ ಶೈಲಿ, ಆ ನಾಟ್ಯವನ್ನು ಹೇಳ್ಕೊಡ್ತಾ ಇರೋದು, ಅವರು ಗದರಿಸಿರೋದು. ಅಂದರೆ ಅವರು ಯಾವ ರೀತಿ ಇರ್ತಾರಂದರೆ ತುಂಬ ಮುಂಗೋಪಿ ಅಂತೆ ಅವರು. ಅಂದರೆ ನಾವೆಲ್ಲ ನೋಡಲಿಲ್ಲ, ಬಟ್ ಅವರು ಆ ಒಂದು ವಿಚಾರದಲ್ಲಿ ಯಕ್ಷಗಾನ ಇರ್ಬೋದು, ಬೇರೆ ಯಾವುದೇ ಕೆಲಸದಲ್ಲೂ ಕೂಡ ಇನ್ವಾಲ್ವ್ ಆದಾಗ ಅವರೇ ಅವ್ರ ಮಾತು ಕೇಳ್ತಿರ್ಲಿಲ್ಲ ಅಂತೆ. ನಿಮಗೆ ಅದ್ರ ಬಗ್ಗೆ ಹೇಗೆ ಸರ್ ಅನುಭವ? ಅದು ಸತ್ಯ ವಿಚಾರ. ಯಾಕೆ ಕೇಳಿದರೆ ಅಲ್ಲಿ ನಾವು ಏನು ಮಾಡ್ತೇವೆ ಅದು ನಾವಾಗಿರಬೇಕು. ಅವರ ಧ್ಯೇಯ ಯಾವ ಪಾತ್ರವನ್ನು ನಾವು ಮಾಡ್ತೇವೆ ಅದು ನಾವು ಪರಕಾಯ ಪ್ರವೇಶ ಅಂತ ಹೇಳ್ತಾರೆ. ಆ ಪಾತ್ರ ನಮ್ಮಲ್ಲಿ ಆಹ್ವಾನಿಸ್ಕೊಳ್ಬೇಕು. ಅವರು ಹೇಳ್ತಿದ್ದ ಮಾತೇ ಅದು. ನೀನು ವ್ಯಕ್ತಿ ಅಲ್ಲ, ನೀನು ಉರಾಳ ಅಲ್ಲ, ನೀನು ದಮಯಂತಿ. ದಮಯಂತಿ ಆಗಬೇಕು ನೀನು, ಅದನ್ನು ರೂಢಿಸ್ಕೊಳ್ಬೇಕು. ಅದು ಶಿಕ್ಷಣವನ್ನು ಅವರು ಕೊಡ್ತಾ ಇದ್ದಾರೆ. ಎಸ್, ಈ ಮತ್ತೆ ಈಗ ತೋರಿಸಿದಂತಹ ವಿಡಿಯೋದಲ್ಲಿ ನಾನಿದ್ದೇನೆ ಅದರಲ್ಲಿ. ಹೌದು, ಇದು ದಮಯಂತಿ. ಓಕೆ ಓಕೆ, ಪ್ರಸಂಗದ ತುಣುಕು ಇದು. ತುಣುಕು. ಓಕೆ ಓಕೆ ಓಕೆ. ನೋಡಿ, ಹಳೆಯ ವಿಡಿಯೋ ಅದು. ಇವತ್ತು ನೀವು ನಮ್ಮ ಡೆಮೊಕ್ರೆಟಿಕ್ ಟಿ ವಿ ಮೂಲಕ ನಾವು ಯಾವ ವಿಡಿಯೋನ ನೋಡ್ತಾ ಇದ್ವಿ, ತುಂಬ ಆಸಕ್ತಿ ಭರಿತವಾದ ವಿಡಿಯೋ ಅದು. ಯಾಕಂದರೆ ಕಾರಂತರನ್ನು ನಾವು ನೋಡದಿದ್ರೂ ಕೂಡ ಅವರ ಒಂದೊಂದು ವಿಚಾರಗಳು ಇವತ್ತು ಜೀವಂತವಾಗಿದೆ ನಮ್ಮ ಈ ಪರಿಸರದಲ್ಲಿ. ಆ ನಿಟ್ಟಿನಲ್ಲಿ ಅವರ ಕೃತಿಗಳಿರ್ಬೋದು, ಹಾಗೆ ಯಕ್ಷಗಾನದ ಬಗ್ಗೆ ಅವರಿಗಿರುವ ಆಸಕ್ತಿ ಕೂಡ ಅಷ್ಟೇ ಇದೆ. ಅದನ್ನೆಲ್ಲ ನೀವು ಹತ್ತಿರದಿಂದ ಬಲ್ಲವರು. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಸರ್, ಇವಾಗ ನಿಮ್ಮ ಯಕ್ಷರಂಗದ ಜರ್ನಿಯಲ್ಲಿ, ಈ ರಂಗಸ್ಥಳದಲ್ಲಿ ನಿಮ್ಮಲ್ಲಿರುವ ವಿಶೇಷತೆಗಳೇನು ಸರ್? ನೀವು ಯಕ್ಷಗಾನಕ್ಕೆ ನಿಮ್ಮನ್ನು ನೀವು ರೂಪಿಸಿಕೊಂಡಿರುವಂಥದ್ದು ವಿಶೇಷತೆಯಾಗಿ ಏನಿದೆ? ಅದು ಹೇಳಿದಾಗೆ ಮೊದಲೇ ಹೀಗೆ ಕಲಾವಿದನಾಗಿದ್ದೆ, ವಿಶೇಷವಾಗಿ ಬ್ಯಾಲೆ ಕಲಾವಿದ. ಆಗ ನಮ್ಮಲ್ಲೆಲ್ಲ ಹೇಳೋದಿತ್ತು ಮೂಕುಮೇಳ ಮೂಕುಮೇಳ ಅಂತ, ಈ ಕಾರಂತರ ಈ ಬ್ಯಾಲೆ ತಂಡಕ್ಕೆ. ಆ ಮೂಕುಮೇಳದಲ್ಲಿದ್ದವ್ರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ರಂಗಸ್ಥಳದಲ್ಲಿ ಏನೋ ಒಂದು ಅಪವಾದ ಇತ್ತು. ಅದು ಅದರಲ್ಲಿ ಮಾತಾಡಲಿಕ್ಕಿಲ್ಲ. ಆದರೆ ನಾವು ಸಾಂಪ್ರದಾಯಿಕವಾದಂತಹ ಬಯಲಾಟಗಳಲ್ಲೋ ಇದರಲ್ಲೋ ಪಾತ್ರವನ್ನು ಮಾಡಿ ಸಂಭಾಷಣೆಯನ್ನು ಹೇಳ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ಪುರಾಣ ಜ್ಞಾನ, ಪುರಾಣ ಪ್ರಸಂಗಗಳು, ಮಾಹಿತಿ ಇದೆಲ್ಲ ಬೇಕು ಮಾತಾಡಬೇಕಾದ್ರೆ. ಅದನ್ನೆಲ್ಲ ಸ್ವಲ್ಪ ಓದಿ ಮಾಡಿ, ಹಿರಿಯರಿಂದ ಕೇಳಿ ಮಾಡಿ ನಾನು ತಿಳ್ಕೊಂಡಿದ್ದೆ, ಅಭ್ಯಾಸ ಮಾಡ್ತಾಯಿದ್ದೆ. ಹಾಗೆ ಪೌರಾಣಿಕ ಪಾತ್ರಗಳಲ್ಲಿ ಬೇರೆ ಯಕ್ಷಗಾನದಲ್ಲಿ, ಮಾಮೂಲಿ ಯಕ್ಷಗಾನದಲ್ಲಿ ವೇಷ ಮಾಡ್ತಾಯಿದ್ದೆ ಅಲ್ಲಿ ಅಪರೂಪಕ್ಕಾಗಿ. ಆದರೆ ಹೆಚ್ಚು ನಾನು ಅದರಲ್ಲಿ ತೊಡಗಿಸಿಕೊಳ್ಳಿಲ್ಲ. ಕಾರಣ ಯಾಕೆ ಕೇಳಿದರೆ, ನಾನು ಈ ಪ್ರಸಾದನ ಕೆಲಸದಲ್ಲಿ ಹೆಚ್ಚು ತಲ್ಲೀನನಾದೆ. ಅದರಲ್ಲಿ ಹಿಂದಿನ ಸಂಪ್ರದಾಯದಂಥ ವೇಷಗಳು ಬರ್ತಾ 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 ಅದು ಈ ಈಗ ನನ್ನ ಪ್ರಾಯದರ ಸಣ್ಣ ಪ್ರಾಯದಲ್ಲಿ ಅದು ಇತ್ತು. ಯಾಕಂದ್ರೆ ನಾವು ಹಿರಿಯರಿಂದ ಅದನ್ನು ಕಲಿತದ್ದು. ಓಕೆ. ಮತ್ತೆ ಮತ್ತೆ ಕ್ರಮೇಣ 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 ಈಗ ಒಂದು 16 ವರ್ಷಗಳಿಂದ ಈಚೆಗೆ ಯಕ್ಷಗಾನ ವೇಷಗಳಲ್ಲಿ ಎಲ್ಲ ಬದಲಾವಣೆ ಆಯಿತು, ವೇಷಭೂಷಣದಲ್ಲಿ ಬದಲಾವಣೆ ಆಯಿತು, ಮುಖವರ್ಣಿಕೆಯಲ್ಲೂ ಬದಲಾವಣೆ ಆಯಿತು. ಆ ಹಿಂದಿನ ಕ್ರಮವನ್ನೆಲ್ಲ ನಾವು ಬಿಡ್ತಾ ಬಂದೆವು. ಕಲಾವಿದರು ಅನುಕೂಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯ ಮತ್ತು ಬೇರೆ ಬೇರೆ ಪ್ರಭಾವಕ್ಕೆ ಒಳಗಾಗಿ ಆ ನಮ್ಮ ಯಕ್ಷಗಾನೀಯವಾದಂತಹ ವೇಷಭೂಷಣಗಳು, ಮುಖವರ್ಣಿಕೆಗಳು ಅದನ್ನೆಲ್ಲ ಸ್ವಲ್ಪ ಹಿಂದೆ ಮಾಡ್ತಾ ಬಂದೆವು. ಬೇರೆ ಬೇರೆ ಹೊಸ ಹೊಸ ವೇಷಗಳೆಲ್ಲ ರಂಗಸ್ಥಳಕ್ಕೆ ಬರುವುದಕ್ಕೆ ಪ್ರಾರಂಭ ಆಯಿತು. ನಾನು ಈ ಹಳೆಯ ಸಂಪ್ರದಾಯದ ವೇಷಗಳು ಏನಿದೆ ಅದನ್ನು ಉಳಿಸಬೇಕು ಅನ್ನುವ ಒಂದು ತತ್ವಕ್ಕೆ ಬದ್ಧನಾದವ. ನಾನು ಈ ಹೊಸ ರೀತಿಯ ಇದನ್ನು ತಪ್ಪಂತ ಹೇಳೋದಿಲ್ಲ. ಕಾಲಕ್ರಮೇಣ ಬದಲಾವಣೆ, ಪ್ರಪಂಚದ ನಿಯಮ ಬದಲಾವಣೆ. ಆದರೆ ಅದು ಯಕ್ಷಗಾನೀಯವಾಗಿಯೇ ಇರಬೇಕು. ಈಗ ಒಂದು ಯಾವುದೋ ನಾಟಕದ ನಮೂನೆಯೋ ಸಿನಿಮಾದ ತರವೋ ಅದು ಆಗಬಾರ್ದು ಅನ್ನೋದು. ಆದರೆ ಅದು ಯಕ್ಷಗಾನ ಆಗೋದಿಲ್ಲ. ಬೇರೆ ಒಂದು ಪ್ರಾಕಾರದಿಂದ ಪಡೆದುಕೊಳ್ಳುವಂಥದ್ದೇನಿಲ್ಲ ಯಕ್ಷಗಾನಕ್ಕೆ. ಯಕ್ಷಗಾನದಲ್ಲಿ ಕೊಡುವಷ್ಟಿದೆ. ಇದರಲ್ಲಿರುವಂಥ ಶ್ರೀಮಂತಿಕೆ ಅಂತ ಹೇಳಿದರೆ ಬೇರೆ ಯಾವ ಕಲೆಗಳಲ್ಲೂ ಇಲ್ಲ. ಇದು ಯಾಕೆ ನಾನು ಹೇಳ್ತೇನೆ ಕೇಳಿದರೆ, ನಾನೀಗ ಕಾರಂತರ ಜೊತೆಯಲ್ಲಿ ಅವರ ಶಿಷ್ಯನಾಗಿದ್ದು ಬೇಲೆ ತಂಡದಲ್ಲಿ ಭಾಗವಹಿಸಿ 16 ವಿದೇಶ ಪ್ರಯಾಣವನ್ನು ಮಾಡಿ ಅಲ್ಲಿ ಬರುವಂತಹ ಬೇರೆ 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 ದೇಶದ ಕಲಾವಿದರಿಂದ ನಾವು ಕಂಡುಕೊಂಡಂಥ ಸತ್ಯ ಸತ್ಯ ಈ ನಮ್ಮ ಯಕ್ಷಗಾನದ ವೇಷ ಹೋದಾಗ ನೀವು ಬೇರೆ ಯಾವ ಕಲೆಗಳನ್ನು ಅಲ್ಲಿ ನೋಡುವವರಿಲ್ಲ. ಈ ಹೊರದೇಶಗಳಲ್ಲಿ ಮುಖ್ಯವಾಗಿ ನಮ್ಮ ಬಣ್ಣದ ವೇಷ, ನಮ್ಮ ಮುಂಡಾಸಿನ ವೇಷಗಳು ಬೇರೆ, ಯಕ್ಷಗಾನ ಸ್ತ್ರೀ ವೇಷ ಇದೆಲ್ಲ ಹೋದಾಗ ಏನೋ ಒಂದು ಅದ್ಭುತ ಲೋಕ ಆ ಜನರು ನೋಡುವವರಿಗೂ ಹಾಗೆ. ಅಂದರೆ ಕಲ್ಪನೆ ಇಲ್ಲದಂಥ ವೇಷಗಳು. ನಮ್ಮ ಹಿರಿಯವರು ಇದನ್ನೆಲ್ಲ ನಮಗೆ ಕೊಟ್ಟು ಹೋಗಿದ್ದಾರೆ. ಇದು ನಮ್ಮ ಶ್ರೀಮಂತಿ, ಯಕ್ಷಗಾನ ಶ್ರೀಮಂತಿ. ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ ಕೇಳಿದರೆ, ನಾವು ಬೇರೆ ಪ್ರಭಾವಕ್ಕೆ ಒಳಗಾಗಿ ಇದನ್ನೆಲ್ಲ ಹಾಳು ಮಾಡ್ತಾ. ಮುಖ್ಯವಾಗಿ ಹೇಳೋದಾದರೆ ನಮ್ಮ ಬಡಗುತಿಟ್ಟಿನಲ್ಲಿ ಬಣ್ಣದ ವೇಷವೇ ನಾಶವಾಗಿ ಹೋಗಿದೆ. ಅದ್ಭುತವಾದಂತಹ ಬಣ್ಣದ ವೇಷ ಭೀಕರವಾಗಿ ತೋರುವಂಥದ್ದು, ಗಂಡು ಬಣ್ಣ, ಹೆಣ್ಣು ಬಣ್ಣ, ಅದರಲ್ಲಿಯೂ ಬೇರೆ 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 ರೀತಿಯ ರೇಖೆಗಳು ಮುಖದಲ್ಲಿ ಅದೆಲ್ಲ ಇತ್ತು. ಆ ರೇಖೆಗಳಿಗೂ ಒಂದೊಂದು ಪಾತ್ರಕ್ಕೆ ಅರ್ಥ ಇದೆ. ಹೀಗೆ ರೇಖೆ ಮಾಡಿ ಬಂದರೆ ಇಂಥದ್ದು ವೇಷ, ಹೀಗೆ ರೇಖೆ ಮಾಡಿ ಬಂದರೆ ಇಂಥದ್ದು ವೇಷ. ಅವ ಹೇಳಬೇಕಾದಿಲ್ಲ. ಆ ಬಾಲ ಗೋಪಾಲನಿಂದ ಹಿಡಿದು ರಾಜನ ತನಕ ಆ ವೇಷದ ಏನು ಮಾರ್ಗಗಳೇ ಹೇಳುತ್ತೆ. ಮಾರ್ಗದಲ್ಲೇ ಹೇಳ್ತದೆ, ಆ ನಾಮದಲ್ಲಿ ಹೇಳ್ತದೆ, ಮುದ್ರೆಯಲ್ಲಿ ಹೇಳ್ತದೆ, ಆ ಮುಖ ಸ್ವಭಾವದಲ್ಲಿ ಹೇಳ್ತದೆ, ಅವನ ಕಟ್ಟಿದ ಮೀಸೆಯಿಂದ ಹೇಳ್ತದೆ, ಆ ಪಾತ್ರದ ಘನತೆ ಏನು, ಆ ಪಾತ್ರದ ಔಚಿತ್ಯ ಏನು, ಅದು ಆ ವೇಷವೇ ಹೇಳ್ತದೆ ವೇಷ ಬಂದು ನೋಡಿದಾಗ. ಅಂತಹ ಒಂದು ಇದನ್ನು ಬಿಟ್ಟು ನಾವೀಗ ಸಿನಿಮಾದ ರೀತಿಯಲ್ಲಿಯೋ ನಾಟಕದ ರೀತಿಯಲ್ಲಿಯೋ ಇನ್ನು ಬೇರೆ ಬೇರೆ ಕಲಾ ಪ್ರಕಾರಗಳು ಆ ರೀತಿಯಲ್ಲೆಲ್ಲ ವೇಷ ಮಾಡಿಕೊಂಡು ಇವತ್ತು ರಂಗಸ್ಥಳಕ್ಕೆ ಬರ್ತಾ ಇದ್ದೇವೆ. ನಮ್ಮದಲ್ಲದ ಅಂದರೆ ಯಕ್ಷಗಾನದ್ದೇ, ಆದರೆ ತೆಂಕಿನ ವೇಷವನ್ನು ಬಡಗಿನಲ್ಲಿ ಮಾಡುವಂಥದ್ದು. ಅದು ಬಡಗಿನಲ್ಲಿಯೂ ಇರುವವರು ತೆಂಕಿನ ವೇಷ ಮಾಡಿ ಕೂಡ ಸಂಪೂರ್ಣವಾಗಿ ತೆಂಕಿನ ವೇಷ ಮಾಡಲಿಕ್ಕೆ ಬರುವುದಿಲ್ಲ ಅವರಿಗೆ. ಏನೋ ಅದನ್ನು ಅನುಕರಣೆ ಮಾಡಿ, ಅದು ಆಚೆ ತೆಂಕು ಅಲ್ಲ, ಇತ್ಲಾಕ್ ಬಡವೂ ಅಲ್ಲ, ಆ ರೀತಿ ಮಾಡಿ ವಿಕಾರ ಮಾಡಿ ಮತ್ತೆ ಹೊಸ ಹೊಸ ಪ್ರಸಂಗಗಳಿಗೆಲ್ಲ ಬಂದಿದೆ. ಕ್ಷೇತ್ರ ಮಹಾತ್ಮೆಗಳು ಅದರಲ್ಲೆಲ್ಲ ಅಣಿ ಕಟ್ಕೊಂಡು ಬರುವುದು, ದೊಂದಿ ಹಿಡ್ಕೊಂಡು ಬರುವುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಂದು ವೇಷ ಒಂದು 20-25 ದೊಂದಿ ಮೈ ಮೇಲೆ, ಅದೆಲ್ಲ ಅಪಾಯಕ್ಕೆ ಮುಂಚೆಂತಹ ಭಯಾನಕವಾದಂತಹ ಸನ್ನಿವೇಶವನ್ನೆಲ್ಲ ರಂಗದಲ್ಲಿ ತರ್ತಾ ಇದ್ದಾರೆ. ರಂಗಸ್ಥಳ ಅಂತ ಹೇಳಿದರೆ 12 ಇಂಚು 15 ಇಂಚಿನ ಒಂದು ಚೌಕಟ್ಟು, ಅಷ್ಟರೊಳಗೆ ಆ ಬೆಂಕಿಯನ್ನೆಲ್ಲ ತಂದು ಅದನ್ನೆಲ್ಲ ಇದು ಮಾಡಿ ನಾಳೆ ಏನಾದರೂ ಅನಾಹುತ ಆದರೆ ಆ ಕಲಾವಿದನಿಗೆ ಬೆಂಕಿ ತಾಗಿದರೆ ಅವನನ್ನು ಕೇಳುವವರು ಯಾರೂ ಇಲ್ಲ. ಈ ಬೆಂಕಿ ವಿಚಾರವಾಗಿಯೇ ಸರ್ ಯಕ್ಷರಂಗದಲ್ಲಿ ರಂಗಸ್ಥಳದಲ್ಲಿ ಅದೊಂದು ಇತ್ತೀಚೆಗೆ ದೊಡ್ಡ ರೀತಿಯ ಬೆಳವಣಿಗೆ. ಪ್ರೇಕ್ಷಕರು ಕೂಡ ಅದನ್ನು ತುಂಬ ಅದು ಬೇಕು ಅನ್ನೋ ರೀತಿಯಲ್ಲಿ ತಮ್ಮ ಯಕ್ಷಗಾನ ಹರಕೆ ಬಯಲಾಟಗಳಿರ್ಬೋದು, ಬೇರೆ ಬೇರೆ ಟೆಂಟ್ ಮೇಳಗಳಲ್ಲಿರ್ಬೋದು, ಅದು ಬೇಕು ಅನ್ನೋ ರೀತಿಯಲ್ಲಿ ಪ್ರೇಕ್ಷಕರು ಕೂಡ ಒತ್ತಾಯ ಮಾಡ್ತಾರೆ. ಆದರೆ ಇದು ಕೂಡ ಯಕ್ಷಗಾನಕ್ಕೆ ಮಾರಕ ಅಲ್ವಾ ಸರ್? ಇದು ಮಾರಕವೇ, ಶುದ್ಧ ಮಾರಕ. ಯಾಕೆ ಕೇಳಿದರೆ ಪ್ರೇಕ್ಷಕರು ಯಾವತ್ತೂ ಅದು ಬೇಕಂತ ಹೇಳಲಿಲ್ಲ. ಅದನ್ನು ತಂದವ ಕಲಾವಿದನೇ, ತಾನೇನೋ ಕಣ್ಣಿಗೆ ಕಾಣಿಸಬೇಕು ಅನ್ನುವ ವಿಶೇಷ ಕಲ್ಪನೆ ಕಲಾವಿದನದ್ದು. ಕಲಾವಿದನದ್ದೇ ತಪ್ಪು, 100% ಇದು ಕಲಾವಿದನ ತಪ್ಪು. ಯಕ್ಷಗಾನವನ್ನು ಹಾಳು ಮಾಡುವಲ್ಲಿ ಕಲಾವಿದನ ತಪ್ಪು. ಪ್ರೇಕ್ಷಕನಿಗೆ ಏನು ಗೊತ್ತಿದೆ, ಈಗ ಹಿಂದಿನವರು ಕೊಟ್ಟುಕೊಂಡು ಬಂದಂತಹ ಪರಂಪರೆ ವೇಷಗಳನ್ನು ನೋಡಿದ್ದಾರೆ. ಕರೆಕ್ಟ್. ನಾವು ಅದನ್ನು ಬಿಟ್ಟು ಬೇರೆ ಏನೊಂದನ್ನು ತಂದು ಹಾಕಿದ ಕೂಡಲೇ ಅದು ಕಲಾವಿದನದ್ದೇ ತಪ್ಪು, ಕಲಾವಿದನ ಕಲ್ಪನೆಯೇ ತಪ್ಪು. ಹೇಳಿದ ಕೂಡಲೇ ಪರಿವರ್ತನೆ ಅಂತ ಹೇಳ್ತಾರೆ, ಬದಲಾವಣೆ ಬೇಕು ಅಂತ ಹೇಳ್ತಾರೆ. ಆಮೇಲೆ ಪ್ರೇಕ್ಷಕರ ತಲೆ ಮೇಲೆ ಈ ಪರೆಯನ್ನು ಹಾಕ್ತಾರೆ, ಪ್ರೇಕ್ಷಕ ಬಯಸ್ತಾನೆ ಅಂತ. ಪ್ರೇಕ್ಷಕ ಬಯಸಬೇಕಾದ್ರೆ ನಾವು ಅದನ್ನು ಮಾಡಿ ತೋರಿಸ್ಬೇಕಲ್ಲ. ಹೌದು. ಪ್ರೇಕ್ಷಕ ಬಂದು ಇಂಥದ್ದು ಮಾಡು ಅಂತ ಹೇಳಲ್ಲ. ಇದು ಕರೆಕ್ಟ್. ಹಾಂ, ಅದು ಇದು ತುಂಬ ಮಾರಕ, ಯಕ್ಷಗಾನದ ಸಹಜ ಸೌಂದರ್ಯಕ್ಕೆ ಬಹಳ ಮಾರಕ. ಯಾಕೆ ಕೇಳಿದರೆ ಆ ದೊಂದಿಯಾಟ, ಬೆಂಕಿ ತರುವಂಥದ್ದು, ಅದೆಲ್ಲ ಸರ್ಕಸ್ಸಿನಲ್ಲಿಯೋ ತಾಲೀಮಿನಲ್ಲಿಯೋ ಇರುವಂಥ ವಿಶಿಷ್ಟ ಪ್ರಕಾರಗಳು. ಅದನ್ನೆಲ್ಲ ನಾವು ಇಷ್ಟು ಸಣ್ಣ ರಂಗಸ್ಥಳಗಳು ತಂದು ಅಪಾಯ ಮಾಡಿಕೊಳ್ಳುವುದಕ್ಕಿಂತ ನಮ್ಮ ಶುದ್ಧವಾದ ವೇಷ ಇದೆ, ಯಕ್ಷಗಾನದ ಪರಿಶುದ್ಧವಾದ ವೇಷಗಳಿದೆ, ಅದನ್ನೇ ತೋರಿಸ್ಬೋದು. ಸರ್, ನಿಮ್ಮ ಒಂದು ಕ್ಯಾದಗಿಮುಲ್ಲಿ ಮತ್ತು ಈ ಕಿರೀಟಗಳಿರ್ಬೋದು, ಇದರಲ್ಲಿ ನಿಮ್ಮದಾದ ಒಂದು ವಿಶೇಷ ಪಾತ್ರ ಇದೆ ಅನ್ನೋದು ನಾವು ಕೇಳ್ಪಟ್ವಿ. ಅದ್ರ ಬಗ್ಗೆ ಸರ್? ನಮ್ಮ ಹಿಂದಿನಿಂದ ಬಂದಂಥ ಯಕ್ಷಗಾನದಲ್ಲಿ ಒಂದೊಂದೇ ಅಟ್ಟೆ, ಹುಲ್ಲಿನಿಂದ ತಯಾರಿಸಿದಂಥ ಒಂದೊಂದು ಅಟ್ಟೆ, ಇಷ್ಟು ದಪ್ಪ ಇರ್ತದೆ, ತುದಿ ಬುಡದಲ್ಲಿ ತಲೆ ಕಟ್ಟುವಲ್ಲಿ ದಪ್ಪ ಇರ್ತದೆ. ಅದು ಮತ್ತೆ ಮೇಲೆ ಹೋಗ್ತಾ 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 ಸ್ವಲ್ಪ ಸಪೂರಾಗಿ ಆ ಆಳ್ತನಕ್ಕೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಅಟ್ಟೆಯನ್ನು ಕಟ್ಟಿ ಅದಕ್ಕೆ ಮತ್ತೆ ಹುಲ್ಲು ಜಡೆ ಅಂತ ಹೇಳ್ತಾರೆ, ಸುತ್ತ ಸುತ್ತಬೇಕು, ಹುಲ್ಲಿನಿಂದ ಮಾಡಿದಂಥ ಜಡೆ ರೀತಿಯ ಆಕೃತಿ ಇದು. ಅದನ್ನು ಸುತ್ತಿ ಅದರ ಮೇಲೆ ಬಟ್ಟೆಯನ್ನು ಮುಸುಕು ಹಾಕಿ ಅದಕ್ಕೆಲ್ಲ ಜರಿಗೋಟೆಲ್ಲ ಹಾಕಿ ಸುತ್ತ ಎಲ್ಲ ಹಾಕಿ ಅದನ್ನು ಶೃಂಗಾರ ಮಾಡಿ ಕಟ್ಟಿಕೊಳ್ಳುವಂಥ ಕ್ರಮ ಹಿಂದೆ. ಅದು ಏನಾಯಿತು ಕೇಳಿದರೆ ಬಹಳ ಕಷ್ಟ ಆಗ್ತಾ ಇತ್ತು. ಅಭ್ಯಾಸ ಇದ್ದ ಮೇಳದ ಕಲಾವಿದನಿಗೆ, ವೃತ್ತಿ ಕಲಾವಿದನಿಗೆ ತೊಂದರೆ ಇಲ್ಲ, ಅಭ್ಯಾಸ ಮಾಡ್ತಾನೆ, ಅವ ಮಾಡಲೇಬೇಕು. ಈ ನಮ್ಮಲ್ಲಿ ಹವ್ಯಾಸಿ ರಂಗ ಬೆಳೆದು ಬಂದಾಗ ಮತ್ತು ಮಕ್ಕಳಲ್ಲಿ ಅದರ ಆಸಕ್ತಿ ಹೆಚ್ಚಾದಾಗ, ಶಾಲೆಗಳಲ್ಲಿ ಸಣ್ಣ ಮಕ್ಕಳಿಗೆ ಅದನ್ನೆಲ್ಲ ಯಕ್ಷಗಾನವನ್ನು ಕಲಿಸುವಾಗ ಆ ಅಟ್ಟೆ ಕಟ್ಟಿ ಹುಲ್ಲು ಕಟ್ಟಿ ಅದು ಸುತ್ತಿ ಮಾಡಿ ಬಿಟ್ಟರೆ ಅವ್ರಿಗೆ ರಂಗಸ್ಥಳಕ್ಕೆ ಬರುವಾಗ ಕಣ್ಕತ್ಲೆ ಕಟ್ತದೆ. ಯಾಕಂದ್ರೆ ಅಭ್ಯಾಸ ಇಲ್ಲ, ವೆಯ್ಟ್ ಇರ್ತದೆ. ಮತ್ತೆ ಕಟ್ಟಿ ಬಿಡುವಾಗ ಏನಾದರೂ ತೊಂದರೆ ಆದರೆ ಕಿವಿ ಎಲ್ಲ ಸಿಕ್ಕಿ ಬಿದ್ದರೆ ಅದರಲ್ಲಿ ಕೂದಲು ಸಿಕ್ಕಿ ಬಿಡುವುದಿದೆ. ಅಂದ್ರೆ ಕಟ್ಟುವಾಗ ಗೊತ್ತಾಗೋದಿಲ್ಲ, ಕಟ್ಟುವವರಿಗೆ ಗೊತ್ತಾಗೋದಿಲ್ಲ, ಆ ಮಕ್ಕಳಿಗೆ ಹೇಳಲಿಕ್ಕೂ ಗೊತ್ತಾಗೋದಿಲ್ಲ. ಆಗ ಮತ್ತೆ ವಾಂತಿ ಮಾಡಿಕೊಳ್ಳುವಂಥದ್ದು, ರಂಗಸ್ಥಳದಲ್ಲಿ ತಲೆ ತಿರುಗಿ ಬೀಳುವಂಥದ್ದು, ಇಂತಹ ಅಪಸವ್ಯಗಳೆಲ್ಲ ಆಗ್ತಾ ಇತ್ತು. ಅದು ಸುಲಭ ಆಗಬೇಕು ಅನ್ನೋ ರೀತಿಯಲ್ಲಿ ನಾನೊಂದು ಪ್ರಯತ್ನವನ್ನು ಮಾಡಿದೆ. 1988-89 ಇಸ್ವಿ, ಹಾಗೆ ಹಗುರವಾದದ್ದನ್ನು ಏನಾದರೂ ಮಾಡಬೇಕು ಅನ್ನೋ ಒಂದು ಕಲ್ಪನೆ ನನ್ನ ತಲೆಯಲ್ಲಿ ಬಂತು. ಅದಕ್ಕೆ ಮೂಲ ಪ್ರೇರಣೆ ಕೂಡ ಕಾರಂತರಿ, ಶಿವರಾಮ್ ಕಾರಂತ. ಯಾಕೆ ಕೇಳಿದ್ರು ಅವರು ಬ್ಯಾಲೆ ತಂಡದಲ್ಲಿ ಕೂಡ ಈ ಪ್ರಯೋಗನ ಮಾಡಿಸಿದ್ರು. ಅಂದರೆ ಅವ್ರು ಹೇಳೋದು ಅದೇ, ತಲೆ ಕೂದಲಿನಿಂದ ಕಾಲಿನ ಉಗುರಿವರೆಗೆ ನಿನ್ನ ಅಭಿನಯ ಕಾಣಿಸಬೇಕು ಪ್ರೇಕ್ಷಕರಿಗೆ ಅಂತ. ಆಗ ನಮ್ಮ ಕಲಾವಿದರು ಹೇಳಿದರು, ಅಯ್ಯೋ ಇದನ್ನೆಲ್ಲ ಇಷ್ಟು ಭಾರತದೆಲ್ಲ ಕಟ್ಕೊಂಡು ಹಾಗೆಲ್ಲ ಕುಣಿಲಿಕ್ಕೆ ಆಗೋದಿಲ್ಲ, ಅದನ್ನು ಹಗುರ ಮಾಡಿ, ತಲೆಯಲ್ಲಿ ಕಟ್ಟುವುದನ್ನು ಹಗುರ ಮಾಡಿ, ಮೈಯಲ್ಲಿ ತೊಡುವ ಆಭರಣಗಳನ್ನು ಹಗುರ ಮಾಡಿ, ಇಷ್ಟು ದೊಡ್ಡ ಗೊಂಡೆ ಹಾಕಿ ಅದನ್ನು ಇದು ಮಾಡಬೇಡಿ, ಸಣ್ಣ ಗೊಂಡೆ ಹಾಕಿ ಅನ್ನೋ ಕೆಲವು ತತ್ವಗಳನ್ನೆಲ್ಲ ಕೊಟ್ಟರು. ಆಮೇಲೆ ಆ ತಲೆಯ ಆ ಭಾರ ಕಡಿಮೆ ಮಾಡುವುದಕ್ಕೆ ಕೇದಿಗೆ ಮುಂದಲೆ, ಮುಂಡಾಸು, ಥರ್ಮಕೋನಿಗಳಲ್ಲಿ ಮಾಡುವ ಅನ್ನೋ ಒಂದು ಪ್ರಯೋಗ ಮಾಡಿದರು. ಆದರೆ ಅದನ್ನು ಪ್ರಯೋಗ ಮಾಡಿದರೆ ಅದು ಸಕ್ಸಸ್ ಆಗಲಿಲ್ಲ. ಅಂದರೆ ಅದನ್ನು ಶುದ್ಧವಾದಂತಹ ಆಕಾರಕ್ಕೆ ತರುವುದಕ್ಕೆ ಆ ಕಲಾವಿದನಿಗೆ ಆಗಲಿಲ್ಲ, ಅವರ ಮಾಡಲಿಕ್ಕೆ ಹೇಳಿದ ಕಲಾವಿದನಿಗೆ. ಮತ್ತೆ ನಾನು ಆಲೋಚನೆ ಮಾಡಿದೆ, ಯಾಕಾಗೋದಿಲ್ಲ ನೋಡಬೇಕು ಅಂತ ನಾನು ಅದರ ಪ್ರಯೋಗಕ್ಕೆ ಕೇಳಿದೆ. ಅದು 88-89 ಇಸ್ವಿಯಲ್ಲಿ ಥರ್ಮಕೋಲ್ ಅಂತಂದು ಅವರು ಹೇಳಿದ ರೀತಿಯಲ್ಲೇ ಅದಕ್ಕೆ ಶುದ್ಧ ಆಕಾರ ಕೊಡುವುದಕ್ಕೆ ಪ್ರಯತ್ನ ಮಾಡಿದೆ. ಭಾಳಷ್ಟು ಹಾಳು ಮಾಡಿದ್ದೇನೆ ಇದರಲ್ಲಿ, ಕತ್ತರಿಸಿ ಅದನ್ನೆಲ್ಲ ಹಾಳು ಮಾಡಿದ್ದೇನೆ. ಆಮೇಲೆ ಅದಕ್ಕೊಂದು ರೂಪ ಬಂತು, ಅದನ್ನು ಸಿದ್ಧ ಮಾಡಿದೆ. ನಮ್ಮ ವೇಷಭೂಷಣ ತಂಡದಲ್ಲೇ ಅದಕ್ಕೆ ಪ್ರಯೋಗಕ್ಕೆ ತಂದೆ. ಹವ್ಯಾಸಿಗಳಿಗೆ, ಮಕ್ಕಳಿಗೆಲ್ಲ ಬಹಳ ಸುಲಭ ಸಾಧನ ಆಯಿತು. ಅದು ಮತ್ತೆ ಬೆಳೆದು ಈಗ ಯಕ್ಷಗಾನದಲ್ಲಿ ಕೇದಿಗೆ ಮುಂದಲೇ, ಮುಂಡಾಸು ಅಂತ ಹೇಳಿದರೆ ಇದೇ ಆಕಾರ, ಇದರದ್ದೇ ಆಗಿದೆ ಈಗ. ಆ ಅಟ್ಟೆ ಕಟ್ಟುವ ಕ್ರಮ ಹೋಯ್ತು, ಇದರಲ್ಲೇ ಬಣ್ಣ ಚೇಂಜ್ ಅಷ್ಟೇ. ಬಣ್ಣ ಕೆಂಪು ಮಾಡ್ತಾರೆ, ಕಪ್ಪು ಮಾಡ್ತಾರೆ. ಕೆಂಪು ಮತ್ತೆ ಕಪ್ಪು ಅಲ್ಲೂ ಕೂಡ ಖಳನಾಯಕ ಮತ್ತು ನಾಯಕ ಆ ರೀತಿ ಏನಾದರೂ? ಹೌದು, ಖಳನಾಯಕನಿಗೆ ಕೆಂಪು ಕಟ್ಟುತ್ತಾರೆ. ಅಂದ್ರೂ ಹುಡುಗ ಪ್ರಾಯದ ಖಳನಾಯಕನಾದರೆ ಸಣ್ಣದು, ಅದಕ್ಕೆ ಕೇದೆ ಮುಂದಲೆ ಅಂತ ಹೇಳ್ತೇವೆ, ಕೆಂಪು ಕಟ್ತೇವೆ. ಹೀರೋ ಪಾತ್ರ ನಾಯಕನ ಪಾತ್ರಕ್ಕೆ ಕಪ್ಪು ಕಟ್ಟುತ್ತೇವೆ, ಇನ್ನು ಕೆಲವೊಮ್ಮೆ ಕೃಷ್ಣನ ಪಾತ್ರಕ್ಕೆ ಹಸಿರು ಕಟ್ಟೋ ಕ್ರಮ ಇದೆ. ಅದು ಹಿಂದೆ ಇರಲಿಲ್ಲ, ಮತ್ತೆ ಬೆಳೆದು ಬಂದದ್ದು. ಮತ್ತೆ ಖಳನಾಯಕ ದೊಡ್ಡ ವೇಷ ಇದಂತಾದ್ರೆ ದೊಡ್ಡ ಮುಂಡಾಸ್ ಕಟ್ತಾರೆ. ಆ ಮುಂಡಾಸಲ್ಲೂ ಕೂಡ ಕಾಂಪಿಟೇಷನ್ ಇತ್ತಲ್ಲ ಸರ್, ಮುಂಡಾಸಿನಲ್ಲೂ 6 ಹಾಕಿದ್ರೆ ಇನ್ನೊಬ್ರು 8 ಹಾಕ್ತಾರೆ, ಸಿದ್ದಕಟ್ಟೆ ಜೋಡಾಟ ಅಂತ ಆಗ್ತಾ ಇತ್ತು. ಆ ಜೋಡಾಟದಲ್ಲಿ ಆ ಮುಂಡಾಸು ನೋಡುವುದೇ ಒಂದು ವೈಭವ. ಆ ವೇಷಭೂಷಣ, ಆ ಮುಂಡಾಸು ರಂಗಸ್ಥಳದಲ್ಲಿ ದೊಡ್ಡ 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 ಮುಂಡಾಸು, 9 ಅಟ್ಟೆ, 10 ಅಟ್ಟೆ, 11 ಅಟ್ಟೆ, 13 ಅಟ್ಟೆ. ಇವಾಗೆಲ್ಲ ಥರ್ಮಕೋಲ್ ಬಂದಿದ್ರು ಕೂಡ ಈಗ ವೆಯ್ಟ್ ಲೆಸ್ ಇದೆ. ಆವಾಗೆಲ್ಲ ಅದು ತುಂಬಾ ವಜ್ಜೆ ಇದೆ, ಅಂದ್ರೆ ವೆಯ್ಟ್ ತುಂಬಾ ಇರೋದ್ರಿಂದ ಅವಾಗ ತುಂಬಾ ರಿಸ್ಕಿ ಅಂತೆ. ಅದು ಅದು ಇಟ್ಕೊಳ್ಳೋದಕ್ಕೂ ಅಭ್ಯಾಸ ಬೇಕು, ಕಟ್ಟಿಕೊಳ್ಳೋದಕ್ಕೂ ಅಭ್ಯಾಸ ಬೇಕು. ಹೇಳಿದ್ರೆ ಕುಣಿವಾಗಲೂ ಅದಕ್ಕೆ ಬ್ಯಾಲೆನ್ಸ್ ಬೇಕು, ಬ್ಯಾಲೆನ್ಸ್ ಬೇಕು. ನೀವು ತಲೆ ಎಲ್ಲೆಲ್ಲೋ ತಿರ್ಸಿರಿ, ಈಗೆಲ್ಲ ಕುಣಿದಾಗೆ ಪಲ್ಟಿ ಹೊಡೋದು, ಲಾಗ ಹಾಕೋದು, ಕಾಲ್ ಮೇಲೆ ಮಾಡೋದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಆಗೋದಿಲ್ಲ, ಅದು ಹಾಗೇ ಇರಬೇಕು. ದೇವರನ್ನ ಹೊತ್ತಾಗ ಹೇಗಿರ್ತದೆ, ದೇವಸ್ಥಾನಗಳು ದೇವ್ರನ್ನ ಹೊರ್ತಾರೆ, ಆಗ ಹೇಗೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ತಾರೆ, ಅದೇ ರೀತಿಯಲ್ಲಿ ಇರಬೇಕು ರಂಗದಲ್ಲಿ. ಮತ್ತೆ ಯಕ್ಷಗಾನವೂ ಅದಕ್ಕೆ ಸೀಮಿತ. ಈ ಸರ್ಕಸ್ ಉಂಟಲ್ಲ ರಂಗಸ್ಥಳದಲ್ಲಿ, ಅದು ಖಂಡಿತ ಬೇಡ. ಅದು ಯಾವುದೂ ಬೇಡ. ಅದು ಯಾಕಂದ್ರೆ ಕಲಾವಿದನೇ ತಂದದ್ದು. ಯಾವನೋ ಕಲಾವಿದ ತಾನು ಪ್ರಖ್ಯಾತನಾಗಬೇಕು, ತನ್ನದೊಂದು ವಿಶಿಷ್ಟ ಕೊಡುಗೆಯನ್ನು ಕೊಡಬೇಕು ಅನ್ನುವ ಕಲ್ಪನೆಯಿಂದ ಹಾಗೆಲ್ಲ ಬಂದದ್ದು ಬಿಟ್ಟರೆ, ಯಕ್ಷಗಾನಕ್ಕೆ ಯಾವ ಕಲಾವಿದನೂ ಕೊಡುಗೆ ಕೊಡಬೇಕಾಗಿಲ್ಲ. ಯಕ್ಷಗಾನದಲ್ಲೇ ಬೇಕಾದಷ್ಟಿದೆ. ಯಕ್ಷಗಾನದಿಂದ ಕಲಿಬೇಕು, ಯಕ್ಷಗಾನದಿಂದ ಅವ ಉಣ್ಣಬೇಕು ಬಿಟ್ಟರೆ ಅವನ ಕೊಡುಗೆ ಯಕ್ಷಗಾನಕ್ಕೆ ಖಂಡಿತ ಬೇಡ. ಅಷ್ಟು ದಾರಿದ್ರೆ ಯಕ್ಷಗಾನಕ್ಕೆ ಇಲ್ಲ, ಯಕ್ಷಗಾನ ಕ್ಷೇತ್ರಕ್ಕೆ. ಹಾಗೆ ಸರ್, ನಿಮ್ಮ ಇನ್ನೊಂದಿಷ್ಟು ವೈಶಿಷ್ಟ್ಯಗಳು, ವಿಶೇಷತೆಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳೋಣ ಸರ್. ಇದ್ರ ಬಗ್ಗೆ ನೀವು ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡಬೇಕು ವಿಚಾರಗಳನ್ನು. ಯಕ್ಷಗಾನದ ವೇಷಭೂಷಣ ಪ್ರಸಾದನ, ಅದು ನನ್ನ ಆರೋಗ್ಯ ಸಮಸ್ಯೆಯಿಂದ ನಾನು ಸ್ವಲ್ಪ ಅದಕ್ಕೆ ಹಿಂದುಳಿದೆ ಅದರಲ್ಲಿ. ಆಮೇಲೆ ಇನ್ನೇನಾದರೂ ಮಾಡಬೇಕಲ್ಲ ಕ್ರಿಯಾತ್ಮಕವಾಗಿ ಯಕ್ಷಗಾನದಲ್ಲಿ ಅಂತ ಯೋಚನೆ ಮಾಡಿದಾಗ, ಯಕ್ಷಗಾನ ಸ್ಮರಣಿಕೆಗಳನ್ನು ಮಾಡಬೇಕು ಅಂತ. ಯಾಕಂದರೆ ಈಗ ಈ ಕಾಲದಲ್ಲಿ ಅದಕ್ಕೆ ಬಹಳಷ್ಟು ಬೇಡಿಕೆ. ಯಕ್ಷಗಾನದ ಪ್ರತಿಬಿಂಬ, ಯಕ್ಷಗಾನದ ವೇಷಗಳ ಪ್ರತಿಬಿಂಬ, ಅದನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲಿ ಶ್ರೀವೇಷ ಇದೆ ಒಂದು, ಗಣಪತಿ ಇದೆ, ಇನ್ನೊಂದು ಪುರುಷ ವೇಷ. ಇನ್ನು ಇದರಲ್ಲಿ ಕೇದಿಗೆ ಮುಂದಲೇ ಇದೆಲ್ಲ ಮಾಡ್ತೇನೆ, ಅದೀಗ ನನ್ನ ಹತ್ರ ಇಲ್ಲ. ಈ ಯಕ್ಷಗಾನ ಸ್ಮರಣಿಕೆಗಳು ನನ್ನ ಹತ್ರ ಬೇಡಿಕೆ ಬಂತು, ಇದನ್ನು ಒಂದು ಗಿಫ್ಟ್ ಕೊಡಲಿಕ್ಕೆ, ಮಾಡಿಕೊಡ್ತೀರಾ ಅಂತ. ಹಾಗೆ ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿದೆ, ಈ ಮುಖವನ್ನು ಮಾಡುವುದಕ್ಕೆ. ಇದೆಲ್ಲ ನೀವು ಮಾಡಿದ್ದು ಇದು ಫೈಬರ್ ಮುಖ. ಫೈಬರ್ನಲ್ಲಿ ಮುಖವನ್ನು ಅಚ್ಚು ಮಾಡಿಕೊಂಡು ಅದನ್ನು ತೆಗೆದು ಅದನ್ನು ಮುಖ ಮಾಡಿ ಅದಕ್ಕೆ ಈ ಕೇದಿಗೆ ಮುಂದಲೇ ಮುಂಡಾಸು ಎಷ್ಟು ದೊಡ್ಡದು ಬೇಕಾದರೂ ಮಾಡಲಿಕ್ಕಾಗ್ತದೆ. ಇದರಲ್ಲೂ ಅಲ್ಲ, ದೊಡ್ಡದಲ್ಲೇ ಇದೆ ನನ್ನ ಹತ್ರ. ಈ ಮೇಕಪ್ಪಲ್ಲಿ ನೀವು ಮೊತ್ತ ಮೊದಲ ಬಾರಿಗೆ ಆ ಶೈನಿಂಗ್ ಬರುವಂಥದ್ದು ನೀವೇ ತಂದಿದ್ದಂತೆ. ಶೈನಿಂಗ್ ಅಂದರೆ ಮೊದಲು ಬರೀ ಬಣ್ಣ ಹಚ್ಚಿಕೊಳ್ಳೋದು, ಮುದ್ರೆಗಳು ಮತ್ತು ನಾಮಗಳನ್ನೆಲ್ಲ ಹಾಕ್ಕೊಂಡು ಯಕ್ಷಗಾನ ಬರುವಂಥದ್ದು. ಕಾರಣ ಅಂದರೆ ಆಗಿನ ಬೆಳಕಿನ ವ್ಯವಸ್ಥೆ ಹಾಗೆ ಇತ್ತು. ತೊಂದಿ ಬೆಳಕಿನಲ್ಲಿ ಯಕ್ಷಗಾನ ನಡೀತಾ ಇದ್ದದ್ದು. ಆಮೇಲೆ ಅದು ಮಾರ್ಪಾಡಾಗಿ ಪೆಟ್ರೋಮ್ಯಾಕ್ಸ್ ಬಂತು. ಆಮೇಲೆ ಹೀಗೆ ಬೆಳಕಿನಲ್ಲಿ ಪರಿವರ್ತನೆ ಆಯಿತು. ಪರಿವರ್ತನೆ ಆಗ್ತಾ ಆಗ್ತಾ ಈಗ ಬೆಳಕು ಜಾಸ್ತಿ ಆದ ಕೂಡಲೇ ಆ ಮೊದಲಿನ ವೇಷಭೂಷಣ, ಮುಖ ಒಗ್ಗರಣಿಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಈಗಿನ ಬೆಳಕಿನ ವ್ಯವಸ್ಥೆಗೆ. ಅದರಲ್ಲಿ ಏನಾದರೂ ಸ್ವಲ್ಪ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ಮುಖ ಹೊಳೆಯುವ ರೀತಿಯಲ್ಲಿ, ಕೆನ್ನೆಯಲ್ಲಿ ಕೆಂಪು, ಈ ರೀತಿಯಲ್ಲಿ ಎಲ್ಲ ನಾನು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟೆ. ಮತ್ತು ಬೇರೆ ಬೇರೆ ರೀತಿಯ ವೇಷಗಳು, ಅದಕ್ಕೆ ಬೇರೆ ಬೇರೆ ಮುಖವಾಡಗಳು, ಅದು ಮುಖದಲ್ಲಿ ಬರೆಯುವಂಥದ್ದು ವೇಷದ ಕಲ್ಪನೆಯಲ್ಲಿ ಅದನ್ನು ಮಾಡ್ತಾ ಬಂದೆ. ಹಾಗೆ ಇದು ಇದು ಸ್ಮರಣಿಕೆಗಳು, ಯಕ್ಷಗಾನ ಸ್ಮರಣಿಕೆಗಳು ವಿಧ ನಂದು ಇಲ್ಲಿ ಇರುವಂಥದ್ದು 2-3 ಮಾದರಿ ಮಾತ್ರ. ಬೇರೆ ಬೇರೆ ವಿಧದಂತಹ ಸ್ಮರಣಿಕೆಗಳನ್ನು ಯಕ್ಷಗಾನದ ವಿಷಯದಲ್ಲಿ ನಾನು ಮಾಡ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಚಿತ್ರಪಾಡಿ ಕೃಷ್ಣಮೂರ್ತಿ ಉರಾಳ ಅವರು ನಮ್ಮ ಹತ್ರ ಅನೇಕ ರಂಗಸ್ಥಳದ ವಿಚಾರಗಳನ್ನು, ಯಕ್ಷಗಾನದ ವಿಚಾರಗಳನ್ನು, ಅವರ ಜೀವನ ಶೈಲಿಯನ್ನು, ಯಕ್ಷಗಾನಕ್ಕೆ ಎಂಟ್ರಿ ಕೊಟ್ಟಿರುವುದು ಮತ್ತು ಅಲ್ಲಿರುವ ಅನೇಕ ವಿಚಾರಗಳ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮುಂದಿನ ಬಾರಿ ಇನ್ನೋರ್ವ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.